ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಆರ್ಗಾನಿಕ್ ಶ್ರೀಕಾಂತ್ ಮಾತಾಡ್ತಾ ಇರೋದು ಬನ್ನಿ ನಾನು ಸುವರ್ಣಗೆಡ್ಡೆನ ಹೇಗೆ ಅದನ್ನ ಕಟ್ ಮಾಡಿ ಅದನ್ನ ಬಿತ್ತನೆ ಮಾಡ್ಕೊಳ್ಳೋದು ಹೇಗೆ ನಮ್ಮ ಮನೆಯಲ್ಲೇ ಅನ್ನೋದನ್ನ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನ ನಮಗೆ ಬೇಕಾದಂಗೆ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನ ನಮ್ಮ ಜಮೀನಿಗೆ ನಾವು ಅದನ್ನ ಬಿತ್ತನೆ ಮಾಡ್ಕೋಬಹುದು ಇಲ್ಲಾಂದ್ರೆ ಅವಶ್ಯಕತೆಗೆ ನಮ್ಮ ಮನೆಗೆ ತಕ್ಕಂತೆ ಎಷ್ಟು ಬೇಕೋ ನಮಗೆ ಏನು ಫಂಕ್ಷನ್ ಮಾಡ್ತೀವಿ ಅದಕ್ಕೆ ನಮಗೆ ವರ್ಷಕ್ಕೆ ಎಷ್ಟು ಫಂಕ್ಷನ್ ಮಾಡ್ತೀವಿ ಅದಕ್ಕೆ ನಮಗೆ ಬೇಕಾದಷ್ಟನ್ನ ಎಷ್ಟು ನಾವು ತೋಟದಲ್ಲೇ ನಾವು ಬೆಳೆಸ್ಕೊಳ್ಳೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ನಾವು ಸುವರ್ಣಗೆಡ್ಡೆಲಿ ನೀವು ದಿನ ನೀವು ಯಾವ್ದಾರ ಒಂದು ಫಂಕ್ಷನ್ಗೆ ನೀವು ಸುವರ್ಣಗೆಡ್ಡೆಗಳನ್ನ ತರ್ತೀರಿ ಆ ತಂದಾಗ ನೀವು ಅದನ್ನ ಫುಲ್ ಒಂದು ಕೆಜಿದೋ ಎರಡು ಕೆಜಿದೋ ಇಲ್ಲ ಚಿಕ್ಕದೋ ತರ್ತೀರಿ ಒಂದು ಎರಡು ಮೂರು ಗೆಡ್ಡೆ ಅಂತೂ ತಂದು ತರ್ತೀರಿ ಆ ಗೆಡ್ಡೆಗಳನ್ನೇ ನೀವು ಬೇಗ ಬೇಗ ನೀವು ಅದನ್ನ ಬಿತ್ತನೆ ಬೆಳೆ ಬರಬೇಕು ಅಂತ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ತರ ನಿಮ್ಗೆ ಒಂದು ಫುಲ್ಲು ರೌಂಡ್ ಆಗಿ ಸರ್ಕಲ್ ಅಂತ ಒಂದು ಸುವರ್ಣ ಗೆಡ್ಡೆ ಬರ್ತದೆ ಆ ಗೆಡ್ಡೆಲಿ ನೀವು ಎರಡು ರೀತಿ ಕಟ್ ಮಾಡ್ಕೋಬಹುದು ಒಂದು ನಾನು ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇದು ಮಾಡ್ಕೊಂಡಿದ್ದೀನಿ ಇದನ್ನ ಯಾವ ರೀತಿ ಕಟ್ ಮಾಡಬೇಕು ಅಂದ್ರೆ ಇದು ಮಧ್ಯಕ್ಕೆ ನಾಲ್ಕು ಭಾಗ ಮಾಡ್ಕೋಬಹುದು ಅದರ ಗಾತ್ರ ಪ್ರಮಾಣ ಎಷ್ಟಿರ್ತದೆ ಅದ್ರ ಗಾತ್ರ ಪ್ರಮಾಣ ಒಂದ್ ಸ್ವಲ್ಪ ದೊಡ್ಡದಾಗಿದ್ರೆ ಅದನ್ನ ಆರು ಪೀಸು ಮಾಡ್ಕೋಬಹುದು ಇಲ್ಲ ನಾಲ್ಕು ಪೀಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಇದು ಆಲ್ರೆಡಿ ಒಂದು ಮೊಳಕೆ ಹೊಡಿತಾ ಇದೆ ಆದ್ರಿಂದ ನಾನು ಆಲ್ರೆಡಿ ಒಂದು ನೆಟ್ಕೊಂಡಿದ್ದೀನಿ ನನಗೆ ವರ್ಷಕ್ಕೆ ಎರಡು ಸಲ ಆದ್ರೆ ಸಾಕು ನನಗೆ ಎರಡು ಗಿಡ ಆದ್ರೆ ಸಾಕು ಅದೇ ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ಬರ್ತದೆ ಇದರ ಬೆಳೆ ಒಂಬತ್ತು ತಿಂಗಳು ಬರಬೇಕು ಬಿಡಬೇಕಾಗುತ್ತೆ ಇದಕ್ಕೆ ನೆಟ್ಟಿನ ನಂತರ ಇದಕ್ಕೆ ಯಾವುದೇ ರೀತಿ ಏನಿಲ್ಲ ಸ್ಟಾರ್ಟಿಂಗು ಒಂದು ಮಧ್ಯಂತರದಲ್ಲಿ ಒಂದು ಆರು ತಿಂಗಳಾದ್ಮೇಲೆ ಒಂದ್ಸಲ ಗೊಬ್ಬರ ಸ್ಟಾರ್ಟಿಂಗು ನೆಡಬೇಕಾದ್ರೆ ಒಂದ್ಸಲ ಗೊಬ್ಬರ ಕೊಟ್ಟರೆ ಸಾಕು ನೀರು ಕೊಟ್ಟರೆ ಸಾಕು ನೀರು ಜಾಸ್ತಿ ಏನು ಬೇಕಾಗಿಲ್ಲ ಆರಾಮಾಗಿ ಬೆಳ್ಕೊಳ್ಳುತ್ತೆ ಇದ್ರು ಅತಿ ಕಡಿಮೆ ಖರ್ಚಿನ ಹೆಚ್ಚು ಆದಾಯ ಕೊಡುವ ಬೆಳೆ ಅಂದರೆ ಈ ಸುವರ್ಣಗೆಡ್ಡೆ ಇದು ಕೆ ಜಿಗೆ ನಿಮಗೆ ಮಾರ್ಕೆಟ್ನಲ್ಲಿ ಕೆ ಜಿಗೆ 50 ರೂಪಾಯಿ 60 ರೂಪಾಯಿ 70 ರೂಪಾಯಿ 100 ರೂಪಾಯಿ ಆಗಿರುತ್ತೆ ಒಂದೊಂದ್ಸಲಿ ರೈತರಿಗೆ ಸಿಗೋದು ಬರೀ 15-20 ರೂಪಾಯಿ ಸಿಕ್ಕಿದ್ರೆ ಒಂದು ಎಕರೆಗೆ ಹಾಕ್ಬಿಟ್ರೆ ಲಕ್ಷ ಲಾಭ ಬರುತ್ತದೆ ಖರ್ಚು ಕಡಿಮೆ ಯಾವುದೇ ಔಷಧಿ ಹೊಡೆಯಂಗಿಲ್ಲ ಏನಿಲ್ಲ ಗೊಬ್ಬರ ಸ್ಟಾರ್ಟಿಂಗ್ ಕೊಡಬೇಕು ಇದನ್ನು ಬಿತ್ತನೆಯನ್ನು ನೀವು ಸ್ಟಾರ್ಟಿಂಗು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಒಂದು ವರ್ಷದಲ್ಲಿ ನೀವು ಒಂದು 10 ಗಡ್ಡೆ ತಂದರೆ ಸಾಕು ಒಂದು 300-400 ರೂಪಾಯಿ ಖರ್ಚು ಮಾಡಿ ಒಂದು 10 ಗಡ್ಡೆ ತಂದುಬಿಟ್ರೆ ಸಾಕು ಅದರಲ್ಲಿ ನೀವು ನಾಲ್ಕು ಗೆಡ್ಡೆ ಅಂತಂದರೆ ನಿಮಗೆ ಪೂರ್ತಿ ಒಂದು ಎಕರೆಗೆ ಆಗೋಷ್ಟು ನೀವು ಒಂದು ವರ್ಷದಲ್ಲಿ ನೀವೇ ಮಾಡಿಕೊಂಡು ನೆಕ್ಸ್ಟ್ ಟರ್ಮಲ್ಲಿ ನೀವು ಅದನ್ನು ಬಿತ್ತನೆ ಮಾಡಿಕೊಂಡು ನೀವೇ ನೆಡ್ಬೋದು ಇದನ್ನು ಡೈರೆಕ್ಟಾಗಿ ನೀವು ಕಟ್ ಮಾಡಿಕೊಂಡು ಇದನ್ನು ಇದು ಮಾಡಿಕೊಂಡು ಡೈರೆಕ್ಟಾಗಿ ನೀವು ಒಂದು ಅಡಿ ಗುಂಡಿನ ಹೊಡ್ಕೊಬೇಕಾಗುತ್ತೆ ಒಂದು ಅಡಿ ಗುಂಡಿನ ಹೊಡ್ಕೊಂಡು ನೀವು ಇದಕ್ಕೆ ಗೊಬ್ಬರ ಹಾಕಬೇಕಾಗುತ್ತೆ ಗೊಬ್ಬರನ ಹಾಕಿ ಅದಕ್ಕೆ ಆಮೇಲೆ ಇದನ್ನು ಈ ನಾಲ್ಕು ಭಾಗ ಏನು ಮಾಡ್ಕೋತೀರಿ ಅದು ಒಂದೊಂದು ಪೀಸ್ನ ಈ ಥರ ಕುಪ್ಸಿ ಅದನ್ನು ನೀವು ಬಿತ್ತನೆ ಮಾಡಿಕೊಂಡ್ರೆ ಆಗುತ್ತೆ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಆರ್ಗ್ಯಾನಿಕ್ನಲ್ಲೇ ನೀವು ಮಾಡ್ಬೋದು ಬನ್ನಿ ಇದು ಹೇಗೆ ನಾವು ಇದು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾಲ್ಕು ಪೀಸ್ ಮಾಡ್ಕೋಬೋದು ನನಗೆ ಒಂದೇ ಸಾಕು ನನಗೆ ಆಲ್ರೆಡಿ ಒಂದು ಗಿಡ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗಲೇ ಅಡ್ವಾನ್ಸ್ ಆಗಿ ಇನ್ನೊಂದು ಸ್ವಲ್ಪ ಬೇಗ ಹಾಕ್ಕೊತಾ ಇದ್ದೀನಿ ಬನ್ನಿ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಫಸ್ಟು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದ್ರೇ ನನ್ನ ಎಲ್ಲ ವಿಡಿಯೋಗಳನ್ನ ನೋಡೋಕ್ಕೆ ಸಾಧ್ಯ ಆಗುತ್ತೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಶಿಕರೆ ನಾವು ಒಂದು ಅಡಿಗಳನ್ನ ಈ ಥರ ಒಂದು ಗುಂಡಿನ ಹೊಡ್ಕೊಂಡಿದ್ದೀನಿ ಈ ಗುಂಡಿಲಿ ನಾನು ಇವಾಗ ಫಸ್ಟು ನೀವು ಈ ಥರ ಗುಂಡಿ ಹೊಡ್ಕೊಂಡ್ಮೇಲೆ ನೀವು ಒಂದು ಎಕರೆಗಾಗಿರ್ಬೋದು ಹೆಂಗೆ ಆದರೂ ಸರಿ ನೀವು ಈ ಥರ ರೆಡಿ ಮಾಡ್ಕೋಬೇಕು ಒಂದೊಂದು ಎಕರೆಗೆ ನೀವು ಅಂತರ ಎಷ್ಟು ಅಂತಂದರೆ ನೀವು ಮಾಮೂಲಿ ಸಾಲಿಂದ ಸಾಲಿಗೆ ಒಂದಡಿ ಬಿಟ್ಕೊಂಡ್ರೆ ಸಾಕಾಗುತ್ತೆ ಒಂದಡಿ ಒಂದೂರು ಅಡಿ ಬಿಟ್ಟರು ಸಾಕಾಗುತ್ತೆ ಒಳ್ಳೆ ಇಳುವರಿ ಬರುತ್ತೆ ಏನು ತೊಂದರೆ ಇಲ್ಲ ಒಂದಡಿ ಎರಡು ಅಡಿನೇ ಬಿಟ್ಕೊಳ್ಳಿ ಏನು ತೊಂದರೆ ಇಲ್ಲ ಸುಮಾರು ಲಾಭವನ್ನು ನಾವು ಪಡಿಬೋದಾಗುತ್ತೆ ಸಸಿಗಳೂ ಹಾಕ್ಬೋದು ಈ ಥರ ಹಾಕೊಂಡ್ಮೇಲೆ ನಾವು ಇದಕ್ಕೆ ವರ್ಮಿ ಕಾಂಪೋಸ್ಟ್ ಗೊಬ್ಬರಗಳನ್ನ ಆರ್ಗ್ಯಾನಿಕ್ನಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿದ್ರೆ ವರ್ಮಿ ಕಾಂಪೋಸ್ಟ್ ಗೊಬ್ಬರನ ಫಸ್ಟು ಅಡಿಗೆ ನಾವು ಹಾಕೋಬೇಕಾಗುತ್ತೆ ಒಂದು ಸ್ವಲ್ಪ ಉಳಿಸ್ಕೊಂಡು ಈ ಥರ ಮಡಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಮಣ್ಣು ಹಾಕ್ಕೊಂಡು ಇದನ್ನು ಈ ಥರ ಸೆಂಟ್ರಿಗೆ ಇಡಬೇಕು ನೀವು ತಳಭಾಗದಲ್ಲಿ ಒಂದು ಸ್ವಲ್ಪ ಸ್ಮೂತಾಗಿರಬೇಕು ಬೇಳೆ ಹಾಕಿದ್ರೆ ಒಳಗಡೆ ಹೋಗಬೇಕು ಆ ಥರ ಮಣ್ಣನ್ನು ಸಡ್ಲಗೊಳಿಸ್ಕೊಂಡಿರಬೇಕು ಬೇರು ಈಸಿಯಾಗಿ
ಬಿಡೋಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಸ್ಟ್ರೈಟಾಗಿ ಕುಣಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮಣ್ಣು ಹಾಕ್ಕೋಬೇಕು. ಮಣ್ಣು ಹಾಕೊಂಡಿದ ತಕ್ಷಣ ಇನ್ನೊಂದು ಸ್ವಲ್ಪ ಗೊಬ್ಬರ ಇದೆಯಲ್ಲ ಅದನ್ನು ಸೈಡ್ಗೆ ಹಾಕ್ಕೋಬೇಕು. ಆಮೇಲೆ ನೀವು ನಾರ್ಮಲ್ ಮಣ್ಣ ಎಳ್ಕೊಂಡು ಪಾತಿ ಥರ ಮಾಡಬೇಕು. ನೀವು ವರ್ಷಕ್ಕೆ ಒಂದರಿಂದ ಎರಡು ಫಂಕ್ಷನ್, ದೊಡ್ಡ ಫಂಕ್ಷನ್ ಅಂತೂ ಮಾಡೇ ಮಾಡ್ತೀರಾ. ಈ ಥರ ಎರಡು ಗಿಡ ನಿಮ್ಮ ತೋಟದಲ್ಲಿ ಎರಡು ಮೂರು ನಾಲ್ಕು ಗಿಡ ಮಾಡ್ಕೊಂಬಿಟ್ರೆ ವರ್ಷ ವರ್ಷ ನೀವು ಎರಡು ಮೂರು ಫಂಕ್ಷನ್ ಮಾಡಿದ್ರೂ ನೀವು ಒಂದೊಂದು ಗಿಡನ ಹಾಕ್ಕೊಂಡ್ರೆ, ನೀವು ಒಂದು ಗಿಡನ ಕಟ್ ಮಾಡಿದ ತಕ್ಷಣ ಅದರಲ್ಲಿ ಮುಕ್ಕಾಲು ಭಾಗ ನೀವು ಸೈಡ್ನ ನೀವು ಕಟ್ ಮಾಡಿಕೊಂಡು ತಿರ್ಗಾ ಅದೇ ಬಿತ್ತನೆನ ಎರಡು ಬಿತ್ತನೆನ ಒಂದು ಗೆಡ್ಡೆಯಲ್ಲಿ ನಾಲ್ಕು ಮಿತ್ತೆ ಬತ್ತದೆ. ನೀವು ಎರಡು ಬಿತ್ತನೆನಾರ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀವು ಒಂದು ಗಿಡನ ಅಲ್ಲಲ್ಲೇ ನೀವು ಫಂಕ್ಷನ್ ಆಗಿದ ತಕ್ಷಣ ತಿರ್ಗಾ ಅದರಿಂದ ಬಿತ್ತನೆದು ಪೀಸ್ ಕಟ್ ಮಾಡ್ಕೋತಿರಲ್ಲ, ಉಳಿದಿದ್ದ ಭಾಗ ಎಲ್ಲ ನೀವು ಯೂಸ್ ಮಾಡಿಕೊಂಡು ಆ ಬಿತ್ತನೆ ಭಾಗನ ನೀವು ಎರಡು ಗಿಡನ ಅಲ್ಲೇ ನೆಟ್ಬಿಟ್ರೆ ನೀವು ವರ್ಷಕ್ಕೆ ಎರಡೆರಡು ಅಲ್ಲಲ್ಲೇ ನಿಮಗೆ ಸಿಗ್ತಾ ಇರುತ್ತೆ. ಯಾವುದೇ ಫಂಕ್ಷನ್ ಮಾಡಿದ್ರು ಏನು ತೊಂದರೆ ಅಲ್ಲ, ಆರಾಮಾಗಿ ನಿಮಗೆ ಸುವರ್ಣಗೆಡ್ಡೆ ಅಂತೂ ಸಿಗುತ್ತೆ. ಅದಾದಮೇಲೆ ನೀವು ಇದನ್ನು ನೀವು ಡೈಲಿ ಹಾಕ್ಬೇಕು ಅಂತ ಏನಿಲ್ಲ ನೀರನ್ನ, ಇದಕ್ಕೆ ವಾರಕ್ಕೆ ಎರಡು ಸಲ ಮೂರು ಸಲ ಹಾಕಿದ್ರೇ ಸಾಕು ನೀರು. ಆರಾಮಾಗಿ ಇದನ್ನು ಬೆಳೆಸ್ಬೋದು, ಆರಾಮಾಗಿ ಯಾವುದೇ ಖರ್ಚು ಇಲ್ಲದೇ ಆರಾಮಾಗಿ ಇದನ್ನು ಬೆಳೆಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ ಸುವರ್ಣಗೆಡ್ಡೆನ ಹೇಗೆ ಬೆಳೆಯೋದಂತ. ನಾನು ಈಗ ಇನ್ನೊಂದು ತೋರಿಸ್ಬೇಕಾಗಿರೋದು ಏನು ಅಂದರೆ, ಆಲ್ರೆಡಿ ನಾನು ಹೋದ ವರ್ಷ ನೆಟ್ಟಿದ್ದೀನಲ್ಲ ಅದನ್ನು ತೋರಿಸ್ಬೇಕಾಗುತ್ತೆ. ಬನ್ನಿ ಇಲ್ಲಿ ನೋಡಿ, ಸುವರ್ಣಗೆಡ್ಡೆ ಆಲ್ರೆಡಿ ನನಗೆ ಕುಯ್ಲಿಗೆ ರೆಡಿಯಾಗಿದೆ. ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಹಬ್ಬ ಬರುತ್ತೆ, ಆ ಹಬ್ಬಕ್ಕೆ ಇದನ್ನು ಕಟ್ ಮಾಡ್ಕೋತೀನಿ. ಈ ಥರ ನಾವು ತೋಟದಲ್ಲೇ ನಾವು ಈ ಥರ ಸುವರ್ಣಗೆಡ್ಡೆಗಳನ್ನ ಬೆಳ್ಕೊಂಡ್ರೆ ನಮ್ಗೆ ಯೂಸು ಆಗುತ್ತೆ ಆರ್ಗ್ಯಾನಿಕಲಿ. ಬೇರೆ ಹೊರಗಡೆಯಿಂದ ತಂದರೆ ಅದಕ್ಕೆ ಕಾಸ್ಟ್ಲಿ ಆಗುತ್ತೆ. ಇದರಿಂದ ತುಂಬಾ ಉಪಯುಕ್ತ, ಸೇವ್ ಮಾಡ್ಬೋದು ದುಡ್ಡನ್ನ. ಆರ್ಗ್ಯಾನಿಕ್ನಲ್ಲಿ ಬೆಳೆಯೋದ್ರಿಂದ ನಮ್ಮ ಆರೋಗ್ಯನೂ ಇರುತ್ತೆ. ಬನ್ನಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಬಾಯ್ ವೀಕ್ಷಕ.